హాయ్ ఎవరివన్, వెల్కమ్ బ్యాక్ టు మయూడ్ ఛానల్. సిఈటీ అప్డేట్కి అన్నమిగల స్వాగత సుస్వాగత. ಎಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಕಾಯ್ತಾ ಇದ್ದಾರೆ. ಈಗ ಆಪ್ಷನ್ ಎಂಟ್ರಿ ಬಗ್ಗೆ ಲೇಟೆಸ್ಟಾಗಿ ಕ್ಲೂನ ಕೊಟ್ಟಿದ್ದಾರೆ. ಏನಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಈ ಹಿಂದೆ ವಿಡಿಯೋದಲ್ಲಿ ಕೂಡ ಹೇಳಿದ್ದಾರೆ ನಾನು. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಇರೋದೇ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದುಬಿಟ್ಟು ಇನ್ನೂ ಕೂಡ ಅವೈಲೇಬಲ್ ಇಲ್ಲ. ಆದಷ್ಟು ಬೇಗ ಸೂನಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಜನರೇಟ್ ಮಾಡ್ತಾರೆ. ನಂತರ ಫೈನಲಿ ಆಪ್ಷನ್ ಎಂಟ್ರಿ ಕೂಡ ಬಿಡೋಕ್ಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅರೌಂಡ್ ಈ ವೀಕ್ ಅಥವಾ ನೆಕ್ಸ್ಟ್ ಈ ವೀಕ್ ಅಲ್ಲಿ ಕೊಡಬಹುದು ಸಾಧ್ಯತೆ ಇದೆ. ಅರೌಂಡ್ ನೆಕ್ಸ್ಟ್ ವೀಕ್ ಆಗ್ಬೋದೇನೋ ಗೊತ್ತಿಲ್ಲ. ಯಾಕಂದರೆ ಕೋರ್ಟ್ಗೆ ಹೋಗಿರೋ ಕಾರಣ ಅಲ್ಲಿ ಕೂಡ ಆರ್ಡರ್ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನೂ ಕೂಡ ಹೆಚ್ಚು ಕಾಲಾವಕಾಶ ಇದೆ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಆರಾಮಾಗಿ ನೀಟಾಗಿ ಅವರು ಲಿಸ್ಟನ್ನು ಕೂಡ ಮಾಡಬೋದಾಗುತ್ತೆ. ಕಾಲೇಜಸ್ನ ನೋಡಿ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಈಗ ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ಬಿಟ್ಟಿದ್ದಾರೆ. ಒಂದು ರಾಜ್ಯಪತ್ರ ಹೊರಡಿಸಿದ್ದಾರೆ. ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ನೀವು ಸೀಟ್ ಮ್ಯಾಟ್ರಿಕ್ಸಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಟೋಟಲ್ ಅರೌಂಡ್ 300 ಪ್ಲಸ್ ಪೇಜಸ್ ಇದ್ದಾವೆ. ಯಾವ್ಯಾವ ಕಾಲೇಜ್ಗಳು ಬರ್ತವೆ, ಯಾವ್ಯಾವ ಕ್ಯಾಟಗರಿ ಸೀಟ್ಸು, ಎಷ್ಟು ನಂಬರ್ ಆಫ್ ಸೀಟ್ಸ್ ಯಾವುದಿದ್ವು, ಮತ್ತು ಬ್ರಾಂಚ್ ಯಾವ್ಯಾವು. ಅದರಲ್ಲಿ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳು ಅರೌಂಡ್ 13-14 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳಿದ್ದಾವೆ. ಅಲ್ಲೂ ಕೂಡ ಸಿ ಎಸ್ ಕೋರ್ಸ್ ಇದೆ, ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಇದೆ. ಆ ರೀತಿ ಒಳ್ಳೊಳ್ಳೆ ಕೋರ್ಸ್ಗಳಿದ್ದಾವೆ. ಅದರಿಂದ ವಿದ್ಯಾರ್ಥಿಗಳು ಚೂಸ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ಒಂದ್ಸತಿ ನೋಡಿ, ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ PDF ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಅದೇ ರೀತಿ CET ಅಥವಾ KE ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ನಿಮಗೆ ಈ ಸೀಟ್ ಮ್ಯಾಟ್ರಿಕ್ಸಿಂದ ನಿಮಗೆ ಗೊತ್ತಾಗಿದೆ ಅಂದರೆ ಇನ್ನೇನು ಆಪ್ಷನ್ ಎಂಟ್ರಿ ಶುರು ಆಗುತ್ತೆ. ಇಲ್ಲಿ ನಿಮಗೆ AICTE ಆರ್ಡರ್ ಪ್ರಕಾರ, ಇದು ರೂಲ್ಸ್ ಪ್ರಕಾರ, ಅಕ್ಟೋಬರ್ 10 ಒಳಗೆ ನಿಮಗೆ ಅಡ್ಮಿಷನ್ ಮಾಡಬೇಕಾಗುತ್ತೆ. ಅಕ್ಟೋಬರ್ 10 ಲಾಸ್ಟ್ ಡೇಟ್ ಆಗಿರುತ್ತೆ. ಬಟ್ ಕೋರ್ಟ್ಗೆ ಹೋಗೋ ಕಾರಣ ಚೇಂಜಸ್ ಆದರೂ ಆಗೋಬೋದು. ಬಟ್ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಲ್ಲ ವಿದ್ಯಾರ್ಥಿಗಳು ರೆಡಿ ಆಗಿರಿ. ನೀವು ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡಿ ಅರ್ಜೆಂಟಲ್ಲಿ ಅಡ್ಮಿಷನ್ ಆಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಎಲ್ಲದಕ್ಕೂ ರೆಡಿ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದುವೇ ನನ್ನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.